ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಋಷಿ ಲಾಗ್ಸ್. ನಾನಿವತ್ತು ಚಿಕ್ಕಪೇಟೆಯಲ್ಲಿದ್ದೀನಿ ಫ್ರೆಂಡ್ಸ್. ಹೋಲ್ಸೇಲ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಮೆಟೀರಿಯಲ್ನ ತಗೊಳ್ಳೋದಕ್ಕೆ ಅಂತ. ನೋಡಿ, ಇಲ್ಲಿ ನಾವು ಅವೆನ್ಯೂ ರೋಡ್ನಲ್ಲಿ ರೈಟ್ ಸೈಡಿಗೆ ಟರ್ನ್ ಆದಾಗ ಚೆನ್ನಕೇಶವ ದೇವಸ್ಥಾನದ ಹೆಬ್ಬಾಗಿಲು ಅಂತ ಸಿಗುತ್ತೆ. ಅಲ್ಲಿಂದ ಒಂದು 100 ರಿಂದ 150 ಮೀಟರ್ ಅಡಿಯಷ್ಟು ಸ್ವಲ್ಪ ನಡ್ಕೊಂಡು ಹೋದರೆ ಲೆಫ್ಟ್ ಸೈಡ್ನಲ್ಲಿ ಸಿಗುತ್ತೆ. ಲೆಫ್ಟ್ ಸೈಡ್ನಲ್ಲಿ ಈ ಥರ ಒಂದು ಸಂಧಿ ರೀತಿ ಕಾಣುತ್ತೆ ನೋಡಿ. ಇಲ್ಲಿ ನಾವು ಎಂಟರ್ ಆದರೆ ಅಲ್ಲಿ ನಮಗೆ ಹೋಲ್ಸೇಲ್ನಲ್ಲಿ ಮೆಟೀರಿಯಲ್ಗಳನ್ನು ಸಿಗುವಂತಹ ಅಂಗಡಿಗಳು ನಮಗೆ ಸುಲಭವಾಗಿ ಸಿಗುತ್ತೆ. ಈ ಅಂಗಡಿಗಳಲ್ಲಿ ನಮಗೆ ಎಲ್ಲ ರೀತಿ ಮೆಟೀರಿಯಲ್ ಸಿಗುತ್ತೆ. ಫ್ರಾಕ್ಗಳಿಗೆ, ಗೌನ್ಗಳಿಗೆ, ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಲಂಗ ಬ್ಲೌಸ್ ಮಾಡೋದಕ್ಕೆ, ಮತ್ತು ಲಾಂಗ್ ಫ್ರಾಕ್ಗಳನ್ನು ಮಾಡುವಾಗ ಅದಕ್ಕೆ ಯೂಸ್ ಆಗುವಂತಹ ಮೆಟೀರಿಯಲ್ಗಳು ತುಂಬ ಕಡಿಮೆ ಬೆಲೆಗೆ ಇಲ್ಲಿ ನಮಗೆ ಸುಲಭವಾಗಿ ಸಿಗುತ್ತೆ ಫ್ರೆಂಡ್ಸ್. ಈ ಅಂಗಡಿಗಳಲ್ಲಿ ಎಲ್ಲ ರೀತಿ ಮೆಟೀರಿಯಲ್ ಸಿಗುತ್ತೆ. ಸಿಲ್ಕು, ನೆಟ್ಟು, ಸ್ಯಾಟಿನ್ ಕ್ಲಾತು, ಬ್ರ್ಯಾಸ್ ಮೆಟೀರಿಯಲ್ಸು, ವೆಲ್ವೆಟ್ ಮೆಟೀರಿಯಲ್ಲು, ಮತ್ತು ಪಾಲಿಸ್ಟಾರಿಂದ ಹಿಡಿದು ಸಿಂಥೆಟಿಕ್ ಎಲ್ಲ ಥರದ ಮೆಟೀರಿಯಲ್ಲು ಸಿಗುತ್ತೆ. ಲೈಕ್ರಾ ಮೆಟೀರಿಯಲ್, ರೇಯಾನ್ ಮೆಟೀರಿಯಲ್, ಎಲ್ಲ ಥರದ ಮೆಟೀರಿಯಲ್ಲು ಸಿಗುತ್ತೆ. ಮತ್ತು ಕಲರ್ ಕಲರ್ ತುಂಬಾ ಸೂಪರ್ ಆಗಿರುವಂತಹ ಕಲರ್ ಕಾಂಬಿನೇಷನನ್ನು ನಾವು ಈಸಿಯಾಗಿ ಮ್ಯಾಚ್ ಮಾಡ್ಕೊಳ್ಬಹುದು. ತುಂಬ ಕಡಿಮೆ ಕಲೆಕ್ಷನ್ಸ್ ಇದ್ದಾಗ ಯಾವ ಕಲರ್ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಆದರೆ ಇಲ್ಲಿ ಎಲ್ಲ ಥರದ ಮೆಟೀರಿಯಲ್ ಇದೆ. ನೀವು ನೋಡ್ತಾ ಇದ್ದೀರ ನೋಡಿ, ಸ್ಯಾಟಿನ್ ಮೆಟೀರಿಯಲ್ಲು, ನೆಟ್ ಮೆಟೀರಿಯಲ್ಲು, ಎಲ್ಲ ರೀತಿ ಮೆಟೀರಿಯಲ್ಲು ಸಿಗುತ್ತೆ. ಮತ್ತು ಒಳ್ಳೆ ಕಾಂಬಿನೇಷನ್ ಬೇಕಾದ್ರೆ ನಾವು ಇಲ್ಲೇ ಸೆಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಎಲ್ಲ ಥರದ ಡಿಸೈನ್ಸ್ನಲ್ಲೂ ಸಹ ಸಿಗುತ್ತೆ. ಹೊಸ ಟ್ರೆಂಡ್ ಇವಾಗ ಏನು ಮಾರ್ಕೆಟ್ನಲ್ಲಿ ಯಾವ ಥರದ ಡ್ರೆಸ್ ಮೆಟೀರಿಯಲ್ಗಳು ರನ್ನಿಂಗಲ್ಲಿದೆ, ಆ ಥರದ ಎಲ್ಲ ಮೆಟೀರಿಯಲ್ಗಳನ್ನು ಸಹ ಇಲ್ಲಿ ಅವರು ಆಲ್ಮೋಸ್ಟ್ ಎಲ್ಲವನ್ನು ತಂದಿಟ್ಟಿರ್ತಾರೆ. ಹಾಗಾಗಿ ನಾವು ಅಲ್ಲೇ ನೋಡಿದಾಗ ನಾವು ಹೊರಗಡೆ ಅಂಗಡಿಗಳಲ್ಲಿ ತಗೊಳ್ಳುವಾಗ ಆ ಕಲರ್ ನಮಗೆ ಇಷ್ಟ ಆಗಲ್ಲ, ಈ ಕಲರ್ ಈ ಕಾಂಬಿನೇಷನ್ ಇದಿದ್ರೆ ತುಂಬ ಚೆನ್ನಾಗಿ ಕಾಣೋದು ಅಂತ ನಾವು ತುಂಬ ಸರಿ ಫೀಲ್ ಮಾಡ್ತೀವಿ. ಆದರೆ ನಾವು ಈ ಥರದ ಅಂಗಡಿಗಳಿಗೆ ಹೋದಾಗ ನಮಗೆ ಯಾವ ಕಲರ್ ಇಷ್ಟ ಆಗುತ್ತೋ, ಯಾವ ಕಾಂಬಿನೇಷನ್ಗೆ ಯಾವ ಕಾಂಬಿನೇಷನ್ ಬೇಕು ಅಂತ ನಾವು ಚೂಸ್ ಮಾಡ್ಕೋತೀವೋ ಅದನ್ನು ತಂದು ಆರಾಮ್ಸೆ ಎಷ್ಟು ಮೀಟರ್ ಬೇಕೋ ಅಷ್ಟು ಮೀಟರನ್ನು ಕಟ್ ಮಾಡಿಸ್ಕೊಂಡು ತಂದು ನಾವು ಟೈಲರ್ ಹತ್ರ ಕೊಟ್ಟರೆ ತುಂಬಾ ಸೂಪರಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಮನೆಯಲ್ಲಿ ನಾವೇ ಟೈಲರ್ ಆಗಿದ್ದರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸೂಪರಾಗಿರುವಂತಹ ಲೆಹೆಂಗಾನಾಗಲಿ, ಗೌನ್ಗಳನ್ನಾಗಲಿ, ಮಕ್ಕಳಿಗೆ ಲಂಗ ಬ್ಲೌಸನ್ನಾಗಲಿ, ಯಾವ ಥರ ಬೇಕಾದರೂ ಡ್ರೆಸ್ಸನ್ನು ನಾವು ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೋಬಹುದು. ನಾವಿಲ್ಲೆಲ್ಲ ನಮಗೆ ಯಾವ ರೀತಿ ಡ್ರೆಸ್ಸಸ್ ಬೇಕೋ ಆ ರೀತಿ ಎಲ್ಲ ಡ್ರೆಸ್ ಮೆಟೀರಿಯಲನ್ನು ತಗೊಳ್ಬಹುದು. ಅದಕ್ಕೆ ಬೇಕಾದಂತಹ ನೆಟ್ ಮೆಟೀರಿಯಲ್ಗಳು, ಲೈನಿಂಗ್ ಮೆಟೀರಿಯಲ್ಗಳು ಸಹ ಇಲ್ಲಿ ನಮಗೆ ಈಸಿಯಾಗಿ ಒಂದೇ ಕಡೆ ಸುಲಭವಾಗಿ ಸಿಗುತ್ತೆ. ಸ್ಯಾಟಿನ್ ಮೆಟೀರಿಯಲ್ಲು ಸಿಗುತ್ತೆ. ಅದ್ರ ಜೊತೆಗೆ ನಮಗೆ ಕುಚ್ಚು, ಲೇಸ್ ಯಾವ ಕಲರ್ ಬೇಕು, ಯಾವ ಥರ ಕಾಂಬಿನೇಷನ್ ಕೊಟ್ಕೊಂಡ್ರೆ ತುಂಬ ರಿಚ್ ಆಗುತ್ತೆ ನಮ್ಮ ಡ್ರೆಸ್ ಅನ್ನೋದಕ್ಕೆ ಆರಾಮ್ಸೆ ಸಿಗುತ್ತೆ. ನಾನು ಕೆಲವು ಮೆಟೀರಿಯಲ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇಲ್ಲಿ ನಾನು ನೆಟ್ ಮೆಟೀರಿಯಲ್ ಕ್ರೀಮ್ ಕಲರ್ ಇರುವಂತಹ ನೆಟ್ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀನಿ. ಅದ್ರ ಮೇಲೆ ಗ್ಲಾಸ್ ಮಿರರ್ ವರ್ಕನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಪರ್ಲನ್ನು ಸಹ ಅದ್ರ ಮೇಲೆ ಇಟ್ಟಿರೋದ್ರಿಂದ ತುಂಬ ರಿಚ್ ಆಗಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಬ್ಲೌಸ್ನ ನಾನು ಬ್ಲೂ ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ರೀಮ್ ಕಲರ್ಗೆ ಬ್ಲೂ ತುಂಬ ಸೂಪರಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ನೋಡಿ, ಇದನ್ನು ಸಹ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತುಂಬ ಚೀಪ್ ರೇಟಾಗಿ ಸಿಕ್ಕಿದೆ. ನಾನು ಇಲ್ಲಿ ಆಫ್ ಮೀಟರನ್ನು ತೊಗೊಂಡಿದ್ದು 40 ರುಪೀಸಿಗೆ ಅಷ್ಟೇ ಸಿಕ್ಕಿದೆ. ಆಫ್ ಮೀಟರಲ್ಲಿ ಆರಾಮ್ಸೆ ಮಕ್ಕಳಿಗೆ ಬ್ಲೌಸನ್ನು ರೆಡಿ ಮಾಡ್ಕೋಬಹುದು. ನಾನು ಕ್ರೀಮ್ ಕಲರ್ ಜೊತೆಗೆ ಇಲ್ಲಿ ಪಿಂಕ್ ಕಲರ್ ಸಮೇತ ಇನ್ನೊಂದು ನೆಟ್ ಮೆಟೀರಿಯಲ್ನಲ್ಲೇ ನಾನು ಫ್ಯಾಬ್ರಿಕನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಇದೆ. ಅದಕ್ಕೆ ಬ್ಲೂ ಕಾಂಬಿನೇಷನ್ನಲ್ಲಿ ಇರುವಂತಹ ಒಂದೇ ಬ್ಲೌಸಿಗೆ ಎರಡು ಬಾಟಮ್ ಅಂದರೆ ಲೆಹಂಗಾ ಟೈಪ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಇಲ್ಲಿ ತುಂಬಾ ಕಾಂಬಿನೇಷನ್ ಎರಡಕ್ಕೂ ಒಂದೇ ಬ್ಲೌಸ್ ಸೆಟ್ ಆಗುತ್ತೆ. ಆರಾಮ್ಸೆ ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಇದು ಮೆಟೀರಿಯಲನ್ನು ತುಂಬ ಕಡಿಮೆನಲ್ಲಿ ಹೇಗೆ ನಾವು ಮಕ್ಕಳಿಗೆ ಬಟ್ಟೆಯನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ಸ್ಟಿಚ್ ಆದಮೇಲೆ ನಿಮಗೆ ಒಂದ್ಸರಿ ಖಂಡಿತವಾಗಿ ತೋರಿಸ್ತೀನಿ. ನೋಡಿ, ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಲ್ಲಿ ತಂದಿದ್ದೀನಿ. ಹಾಗೆಯೇ ಇನ್ನೊಂದು, ನನ್ನಲ್ಲಿ ನನ್ನ ಮಗಳಿಗೋಸ್ಕರ ಲಾಂಗ್ ಗೌನಿಗೋಸ್ಕರ ಈ ಥರ ಮೆಟೀರಿಯಲನ್ನು ತೆಕ್ಕೊಂಡಿದ್ದೀನಿ. ಇದು ಇವಾಗಿರುವಂತಹ ನ್ಯೂ ಟ್ರೆಂಡು, ಲಾಂಗ್ ಗೌನ್ಗಳಿಗೆ ತುಂಬ ಈಸಿ ಆಗುತ್ತೆ. ಅದೇ ಮಾರ್ಕೆಟಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ, 1,500-2,000 ಚಾರ್ಜಸ್ ಮಾಡ್ತಾರೆ. ಬಟ್ ಇದು ಮೆಟೀರಿಯಲ್ಲು ನನಗೆ 150 ಪರ್ ಮೀಟರ್ ಸಿಕ್ಕಿದೆ. 3 ಮೀಟರ್ಸ್ ಆದರೆ ಆರಾಮ್ಸೆ ಪುಟ್ಟ ಮಗುಗೆ ಅಂದರೆ ಒಂದು 4 to 5 ಇಯರ್ಸ್ ಮಕ್ಕಳಿಗೆ ಆರಾಮ್ಸೆ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ಬಹುದು. ಇದಕ್ಕೆ ನೋಡಿ, ಅದಕ್ಕೆ ಸ್ಯಾಟಿನ್ ಕ್ಲಾತ್ ಅಂತ ಅಂದ್ಕೊಂಡು ಈ ಥರ ತಂದಿದ್ದೀನಿ. ಸ್ಯಾಟಿನ್ ಕ್ಲಾತ್ ಮೇಲೆ ಅದು ನೆಟ್ ಮೆಟೀರಿಯಲನ್ನು ಹಾಕ್ಕೊಂಡಾಗ ಅದು ಕಲರು ತುಂಬಾ ಬ್ರೈಟ್ ಆಗಿ ಕಾಣುತ್ತೆ, ತುಂಬ ಲುಕ್ಕು ಸಹ ಬರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಕಾಣ್ತಾ ಇದೆ. ಅದ್ರ ಮೇಲೆ ಅಲ್ಲಿ ಒಂದು ಒಳ್ಳೆ ರೆಡ್ ಕಲರ್ನಲ್ಲಿ ಅದು ಫ್ಲವರ್ ಡಿಸೈನ್ನ ಕೊಟ್ಟಿರೋದ್ರಿಂದ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿದೆ. ಹಾಗೆ ಇನ್ನೊಂದು ಟಾಪು ಮತ್ತು ಬಾಟಮ್ ಮಾಡೋದಕ್ಕೋಸ್ಕರ ಬ್ಲೂ ಕಲರ್ನಲ್ಲಿ ಬಾಟಮ್ ಮಾಡೋಣ, ಲಾಂಗ್ ಮಿಡಿ.
ಆ ರೀತಿ ಮಾಡೋದಕ್ಕೋಸ್ಕರ ಇದು ಸಿಲ್ವರ್ನಲ್ಲಿ ಒಂದು ಸ್ಟ್ರೈಪ್ ಸ್ಟ್ರೈಪ್ ವರ್ಕ್ ಬಂದಿದೆ. ತುಂಬಾ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ರಫ್ ಆಗೂ ಅಂದರೆ ರಫ್ ಅಂದರೆ ದಪ್ಪ ಬಟ್ಟೆ ಇದೆ, ಹಾಗಾಗಿ ಅದು ಅಷ್ಟು ಬೇಗ ಹಾಳಾಗಲ್ಲ. ಅದಕ್ಕೆ ನಾನು ಈ ಥರ ಟಾಪ್ ಪೀಸಿಗೆ ಅಂತ ಅಂದ್ಕೊಂಡು ಒಂದು ನೆಟ್ ಮೆಟೀರಿಯಲನ್ನು ತಂದಿದ್ದೀನಿ. ಸಿಲ್ವರ್ ಕಲರ್ ಮೆಟೀರಿಯಲನ್ನು ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಬೋಟ್ ನೆಕ್ ಮಾಡಿ ಕೋಲ್ಡ್ ಸ್ಲೀವ್ ಮಾಡಿ ಹೊಲಿದ್ರೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ತಂದಿದ್ದೀನಿ. ಅದಕ್ಕೆ ಸ್ಯಾಟಿನ್ ಮೆಟೀರಿಯಲನ್ನು ಈ ಥರ ಕಲರ್ ತೊಗೊಂಡಿರೋದ್ರಿಂದ ನೋಡಿ ಎಷ್ಟು ಬ್ರೈಟಾಗಿ ಒಳ್ಳೆ ರಿಚ್ ಲುಕ್ಕನ್ನು ಕೊಡುತ್ತೆ, ಒಂಥರ ಮಾಡರ್ನ್ ಆಗಿ ಕಾಣೋ ರೀತಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಥರ ಮೆಟೀರಿಯಲನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇದು ಟ್ರೆಡಿಷ್ನಲ್ ಟೈಪ್ನಲ್ಲಿ ಲಂಗ ಬ್ಲೌಸನ್ನು ಹೊಲಿಯೋದಕ್ಕೆ ಅಂತ ಅಂದ್ಕೊಂಡು ಇದು ಗ್ರೀನ್ ಕಲರ್ನಲ್ಲಿ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಜರಿ ವರ್ಕನ್ನು ತಂದಿದ್ದಾರೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಅದು ಎಲ್ಲ ಎಲ್ಲೂ ಫಾಲ್ಟ್ ಆಗುವಂಥದ್ದು ಏನೂ ಚಾನ್ಸಸ್ ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಮೆಟೀರಿಯಲ್ ಇದೆ. ಇದಕ್ಕೆ ನಾನು ರೆಡ್ ಕಲರ್ ಕಾಂಬಿನೇಷನನ್ನು ಮಾಡಿದ್ದೀನಿ. ಇದನ್ನು ನಾವು ಬೇಕಾದ್ರೆ ದೊಡ್ಡವ್ರು ಬೇಕಾದರೂ ಲಾಂಗ್ ಗೌನ್ ಆಗಿ ಬೇಕಾದರೂ ಹೊಲ್ಕೊಳ್ಬಹುದು, ಅಂಬ್ರೆಲಾ ಡ್ರೆಸ್ಸನ್ನು ಬೇಕಾದರೂ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಮಕ್ಕಳಿಗೆ ಟ್ರೆಡಿಷ್ನಲ್ ಟೈಪ್ನಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಾ ಇರೋದ್ರಿಂದ ಲಂಗ ಬ್ಲೌಸನ್ನು ಮಾಡಿದರೆ ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ಇದು ರೆಡ್ ಕಲರ್ದು ನನಗೆ ಆಲ್ಮೋಸ್ಟ್ ಒಂದು 120 ಅನ್ಸುತ್ತೆ ಇದು ಮೀಟರು, ಆ ರೇಟಿಗೆ ಸಿಕ್ಕಿದೆ. ಇದು ಗ್ರೀನ್ ಕಲರ್ನು ಸಹ 150 ರೂಪಾಯಿಗೆ ಪರ್ ಮೀಟರ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಮಕ್ಕಳಿಗೆ ಸಿಂಪಲ್ಲಾಗಿ ಲಂಗ ಬ್ಲೌಸನ್ನು ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಮೆಟೀರಿಯಲನ್ನು ತೊಗೊಂಡು ಬಂದಿದ್ದೀನಿ. ಸಿಲ್ಕ್ ಮೆಟೀರಿಯಲ್ ಥರ ಇದು, ರೌಂಡು ಒಳ್ಳೆ ದೊಡ್ಡ ಬುಟ್ಟ ಇರೋದ್ರಿಂದ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ, ಮತ್ತು ಸಿಂಪಲಾಗಿ ಸ್ಟಿಚ್ ಮಾಡಿದ್ರೆ ಸಾಕು ಸೂಪರಾಗಿ ಕಾಣುತ್ತೆ. ಇದಕ್ಕೆ ಟಾಪ್ ಪೀಸ್ ಅಂದ್ಕೊಂಡು ಈ ಥರ ಟ್ರೆಂಡ್ ಇವಾಗ ಮಿರರ್ ವರ್ಕ್ ಟ್ರೆಂಡ್ ಇರೋದ್ರಿಂದ ಈ ಥರ ಟಾಪ್ ಪೀಸನ್ನು ಚೂಸ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಟಿಚ್ ಮಾಡಿದ್ಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ಸಹ ಕ್ಯೂರಿಯಸ್ ಆಗಿದ್ದೀನಿ, ಹೇಗೆ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮೆಟೀರಿಯಲನ್ನು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಇದರಲ್ಲಿ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಎರಡೂ ಇದೆ, ನಾವು 2-in-1 ಬೇಕಾದರೂ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಬ್ಲೂ ಕಲರ್ ಪೀಸನ್ನು ಸಹ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಒಂದೇ ಟಾಪ್ ಆಗುತ್ತೆ, 2 ಬಾಟಮ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವಾಗ ಬೇಕಾದರೂ ಎರಡು ಡ್ರೆಸ್ಸನ್ನು ಅವರು ಯೂಸ್ ಮಾಡ್ಕೊಳ್ಬಹುದು. ಹಾಗಾಗಿ ನಾನು ಇದು ಈ ರೀತಿ ಎರಡು ಡ್ರೆಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಸೇಮ್ ಅದೇ ಕಲರ್ನಲ್ಲಿ ಇನ್ನೊಬ್ಳು ಮಗುಗೋಸ್ಕರ ಈ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ತಂದಿದ್ದೀನಿ. ಇದು ತುಂಬಾ ರಿಚ್ ಆಗಿ ಸೂಪರಾಗಿ ಕಾಣುವಂತಹ ಮೆಟೀರಿಯಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ನಾನು ಈ ರೀತಿ ಮೆಟೀರಿಯಲ್ಗಳನ್ನು ನಾನು ಚೂಸ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಟೇಸ್ಟ್ ಪ್ರಕಾರ. ನೀವು ಹೋಗಿ ನೋಡಿದಾಗ ತುಂಬ ವೆರೈಟಿ ಆಗಿರುವಂತಹ ಮೆಟೀರಿಯಲ್ಗಳು ಸಿಗುತ್ತೆ, ಎಲ್ಲ ಥರದ ಮೆಟೀರಿಯಲ್ಗಳು ಸಿಗೋದ್ರಿಂದ ಸ್ವಲ್ಪ ಚೀಪ್ ರೇಟ್ನಲ್ಲಿ ಸಿಗೋದ್ರಿಂದ ನಿಮಗೆ ಒಂದು ನೋಡಿ ಇದು ತೊಗೊಳ್ಳ ಅದು ತೊಗೊಳ್ಳ ಅಂತ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ತುಂಬ ಖುಷಿಯಾಗಿ ನಿಮಗೆ ಯಾವುದು ಬೇಕು ಅಂತ ಫಸ್ಟೇ ಸ್ವಲ್ಪ ಡಿಸೈಡ್ ಮಾಡ್ಕೊಂಡು ಹೋಗಿ ಯಾವ ಥರ ಫ್ಯಾಬ್ರಿಕನ್ನು ಚೂಸ್ ಮಾಡಿಕೊಂಡ್ರೆ ನಾನು ಈ ಥರ ಸ್ಟಿಚ್ಚನ್ನು ಮಾಡ್ಕೊಳ್ಬಹುದು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ತುಂಬಾ ಕಡಿಮೆ ರೇಟ್ನಲ್ಲಿ ಆರಾಮ್ಸೆ ನೀವು ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಮೆಟೀರಿಯಲ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಬಹುದು. ಕೊಂಡ್ಕೊಳ್ಳೋದಕ್ಕಿಂತ ನಾವೇ ಸ್ಟಿಚ್ ಮಾಡಿಸಿದ್ರೆ ನಮ್ಮ ಟೇಸ್ಟ್ ಪ್ರಕಾರ ತುಂಬಾ ಸೂಪರ್ ಆಗಿರುವಂತಹ ಮೆಟೀರಿಯಲ್ಗಳು ಡ್ರೆಸ್ಗಳನ್ನು ನಾವು ರೆಡಿ ಮಾಡಿಸ್ಕೊಳ್ಬಹುದು. ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇನ್ನೂ ಇಷ್ಟವಾಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ಒಂದ್ಸರಿ ಹೋಲ್ಸೇಲ್ ಮಾರ್ಕೆಟ್ಗೆ ವಿಸಿಟ್ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಫ್ರೆಂಡ್ಸ್, ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಸದಾ ನಿಮ್ಮೊಂದಿಗೆ ಮನು ರಿಷಿ ಲಾಕ್ಸ್. ಥ್ಯಾಂಕ್ ಯು. I think that's what I'm going to do.